ಕಾತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನನ್ ಲಕ್ಷ್ಮಿ. ದೇವರು ಕೈಯನ್ನು ಕೊಟ್ಟಿಹನು, ಮಾಡಲು ಒಳ್ಳೆಯ ಕೆಲಸವನು. ಈ ಹಾಡನ್ನ ಚಿಕ್ಕೋರಿರುವಾಗ ಎಲ್ಲರೂ ಹಾಡಿರ್ತೀವಿ. ಹಾಗೆ ಸೋಮಾರಿಯಾಗಿ ಕಾಲಹರಣ ಮಾಡದೆ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಇವತ್ತು ನಮ್ಮ ಅಜ್ಜಿ ಹೇಳೋ ಕೊರಟಿರೋ ಕಥೆಯಲ್ಲಿ ಒಬ್ಬ ಸೋಮಾರಿ ಹುಡುಗ ಇದ್ದಾನಂತೆ. ಆದ್ರೆ ಕೊನೆಯಲ್ಲಿ ಆತನಿಗೆ ಕಷ್ಟಪಟ್ಟರೆ ಸುಖವಿದೆ ಅನ್ನೋದು ಗೊತ್ತಾಗಿದೆಯಂತೆ. ಯಾವ ತರ ಅನ್ನೋದನ್ನ ನೋಡೋಣ, ಬನ್ನಿ. ಅದೊಂದು ಹಳ್ಳಿ. ಆ ಹಳ್ಳಿಲಿ 40 ಮನೆಗಳಿದ್ವು. ಆದ್ರೆ ಕುಡಿಯೋ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತು. ಬಹಳ ದೂರ ನಡ್ಕೊಂಡು ಹೋಗಿ ನೀರನ್ನ ತರಬೇಕಿತ್ತು ಮಕ್ಕಳ. ಆ ಊರಲ್ಲಿ ರಾಜು ಅನ್ನೋನ ಮನೆ ಇತ್ತು. ಅವರ ಮನೆ ಅಂಗಳದಲ್ಲಿ ಒಂದು ಬಾವಿ ಇತ್ತು. ಅವರ ಬಾವಿಲಿ ಸೇದಿದಷ್ಟು ನೀರು ಸಿಗ್ತಾನೆ ಇತ್ತು. ಬತ್ತಿ ಹೋಗಿರೋ ದಿನಾನೇ ಇರಲಿಲ್ಲ. ಆದ್ರೆ ರಾಜು ಮಾತ್ರ ಯಾರಿಗೂ ನೀರನ್ನ ಸೇದೋಕ್ ಬಿಡ್ತಾನೆ ಇರಲಿಲ್ಲ. ಹೀಗಿರುವಾಗ ಆ ಊರಿಗೆ ಸನ್ಯಾಸಿಯೊಬ್ರು ಬಂದ್ರು. ದೇವಸ್ಥಾನದಲ್ಲಿ ಪ್ರವಚನ ಇತ್ತು. ಪರೋಪಕಾರದ ಬಗ್ಗೆ ತುಂಬಾ ಚೆನ್ನಾಗಿ ಪ್ರವಚನ ಮಾಡಿದ್ರು. ಅದನ್ನ ಕೇಳಿದ ರಾಜುಗೆ, ತನ್ನಲ್ಲಿ ಇಷ್ಟೊಂದು ನೀರಿದ್ರೂ ಕೂಡ ನಾನು ನಮ್ಮ ಹಳ್ಳಿಗರಿಗೆ ನೀರು ಕೊಡ್ತಾ ಇಲ್ವಲ್ಲ, ನಾನೆಷ್ಟು ಸ್ವಾರ್ಥಿ ಅಂತ ಅನ್ಕೊಂಡ. ಮಾರನೇ ದಿನ ಊರ ಮುಂದಿನ ಅರಳಿಕಟ್ಟೆ ಮೇಲೆ ನಿಂತ್ಕೊಂಡ ರಾಜು ಎಲ್ಲರನ್ನ ಕುರಿತು, ಇವತ್ತಿನಿಂದ ನೀವೆಲ್ಲ ದೂರಕ್ಕೆ ನೀರ್ ತರೋಕೆ ಹೋಗ್ಬೇಕಾಗಿಲ್ಲ, ನನ್ನ ಮನೆಯ ಬಾವಿಯಲ್ಲೇ ನೀರನ್ನ ಸೇತ್ಕೊಳ್ಳಿ ಅಂತ ಹೇಳ್ದ. ಇದನ್ನು ಕೇಳಿದ ಜನರಿಗೆಲ್ಲ ಆಶ್ಚರ್ಯ ಖುಷಿಯಾಗೋಯ್ತು. ಇದೆಲ್ಲ ಸನ್ಯಾಸಿಯ ಮಾತಿನ ಮಹಿಮೆ ಅನ್ನೋ ತಿಳಿತು. ಅಂದಿನಿಂದ ಹಳ್ಳಿಯ ಜನರು ಆ ರಾಜುವಿನ ಮನೆಯನ್ನ ಹುಡುಕೊಂಡು ನೀರಿಗಾಗಿ ಬರ್ತಾ ಇದ್ರು. ರಾಜು ಆಗ್ಲಿ ಅಥವಾ ಅವನ ಹೆಂಡತಿಯಾಗ್ಲಿ ಕುಡಿಯೋ ನೀರು ಕೊಡೋದಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಯಾರೆಷ್ಟು ಬೇಕಾದ್ರೂ ನೀರನ್ನ ಸೇದ್ಕೊಂಡು ಹೋಗಬಹುದು. ಆದ್ರೆ ಆ ವರ್ಷ ಮಳೆ ಇಲ್ಲದ ಕಾರಣ ಆ ಬಾವಿಲಿ ನೀರು ತುಂಬಾ ಆಳದಲ್ಲಿತ್ತು. ಬಾವಿಗೆ ರಾಟೆ ಹಾಕಿದ್ರು. ರಾಟೆಗೆ ಹಾಕಿದ ಹಗ್ಗ 30 ಮೀಟರ್ಗೂ ಹೆಚ್ಚು ಉದ್ದ ಇತ್ತು. ಎರಡು ಕೊಡ ನೀರ್ ಸೇದೋದ್ರೊಳಗೆ ಎಲ್ರೂ ಸುಸ್ತಾಗ್ಬಿಡ್ತಿದ್ರು. ಉರಿ ಬಿಸಿಲಲ್ಲಿ ಮತ್ತೆ ಕೊಡ ಹೊತ್ತು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಿದ್ರು. ಆ ರಾಜುಗೆ ಒಬ್ಬ ಮಗ ಇದ್ದ. ಅವನ ಹೆಸರು ನವೀನ. ಹಳ್ಳಿ ಜನರು ಅವನ ಮುಖವನ್ನ ಎಂದೂ ಕಂಡಿರಲಿಲ್ಲ. ಆದ್ರೆ ಒಳಗಿಂದ ದಂಪತಿಗಳು ಮಗನ ಮೇಲೆ ಕೂಗಾಡೋದನ್ನ ಕೇಳಿಸ್ಕೊಳ್ತಾ ಇದ್ರು. ಅವರು ತಮ್ಮ ಮಗನನ್ನ ಶುದ್ಧ ಸೋಂಬೇರಿ, ದಂಡಪಿಂಡ ಯಾಕೆ ಹುಟ್ಟಿದ್ಯೋ ನಮ್ಮ ಹೊಟ್ಟೆಯಲ್ಲಿ ಅಂತ ಸದಾ ಗದರ್ಕೊಳ್ಳೋದು ಹಳ್ಳಿಗರಿಗೆ ಕೇಳಿಸ್ತಾ ಇತ್ತು. ಹಳ್ಳಿಗರಿಗೆ ದಂಪತಿಗಳು ಮಗನನ್ನ ಹೀಯಾಳಿಸುವುದನ್ನ ನೋಡಿ ಬೇಸರವಾಗ್ತಿತ್ತು. ಎಂಥ ಪುಣ್ಯಾತ್ಮರಿಗೆ ಎಂಥ ಮಗ ಹುಟ್ಟಿದ್ದಾನೆ ಅಂತಕೊಳ್ತಿದ್ರು. ಏನಾದ್ರೂ ಮಾಡಿ ಆ ದಂಡಪಿಂಡ ಮಗನನ್ನ ಬದಲಾಯಿಸಬೇಕು, ಸಮಾಜದಲ್ಲಿ ಅವನೊಬ್ಬ ಯೋಗ್ಯ ವ್ಯಕ್ತಿಯಾಗಿ ನಿಲ್ಲಬೇಕು ಅಂತ ಅವರೆಲ್ಲ ಮಾತಾಡ್ಕೊಳ್ತಿದ್ರು. ಹಳ್ಳಿಗರ ಜೊತೆಗೆ ಚಂದ್ರ ಅನ್ನೋನು ನೀರಿಗಾಗಿ ಬರ್ತಿದ್ದ. ಅವನು ಆ ದಿನ ಬಾವಿಯ ನೀರನ್ನ ಸೇದ್ಕೊಳ್ಳಿಲ್ಲ. ನೇರವಾಗಿ ನೀರ್ ದಾನ ಮಾಡ್ತಿದ್ದ ರಾಜು ಮನೆಗೆ ನುಗ್ಬಿಟ್ಟ. ಒಳಗ್ ಹೋಗೋ ಮೊದಲು ಹಳ್ಳಿಗರನ್ನ ಉದ್ದೇಶಿಸಿ ಒಂದು ಮಾತು ಹೇಳ್ದ. ನೋಡಿ, ನೀವೆಲ್ಲ ಈ ದಿನ ನೀರ್ ಸೇದ್ಕೂಡದು. ನಾನೀಗ ಒಳಗ್ ಹೋಗಿ ಬರ್ತೀನಿ. ಆಮೇಲೆ ನೀವೆಲ್ಲ ಇಲ್ಲಿ ಏನ್ ತಮಾಷೆ ನಡೆಯುತ್ತೆ ಅನ್ನೋದನ್ನ ನೋಡಬಹುದು ಅಂತ ಹೇಳಿ ಒಳಗ್ ನುಗ್ಗೇ ಬಿಟ್ಟ. ಆ ಚಂದ್ರ ರಾಜುವಿನ ಮಗನನ್ನ ಕಂಡ. ಅವನು ಮನೆಯ ಮೂಲೆಯೊಂದರಲ್ಲಿ ಚಾಪೆ ಹಾಸ್ಕೊಂಡು ಮಲಗಿರುವುದನ್ನ ನೋಡಿದ ಚಂದ್ರ ಅವನನ್ನ ನೋಡಿದೊಡನೆ, ಏಳು ಮೇಲಕ್ಕೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿದ್ದೆ ಮಾಡ್ತಾ ಕಾಲ ಕಳೀತಿದ್ದೀಯಾ ಅಂತ ಗದ್ರಬಿಟ್ಟ. ಆದ್ರೆ ನವೀನ ಸೋಂಬೇರಿ ಮಾತ್ರ ಅಲ್ಲ, ಮೊಂಡು ಸ್ವಭಾವದವನು. ಅಪರಿಚಿತನೊಬ್ಬ ತನ್ನ ಮಲಗಿದ್ದಲ್ಲಿಂದ ಎಬ್ಬಿಸ್ತಿದ್ದಾನೆ ಅಂತ ತಿಳಿದ್ರು ಮುಸುಗಿಕ್ಕಿ ಮಲಗಲು ಪ್ರಯತ್ನಿಸ್ಬಿಟ್ಟ. ಅದನ್ನ ನೋಡಿದ ಚಂದ್ರ ತಡ ಮಾಡ್ಲಿಲ್ಲ. ಬಚ್ಚಲ್ ಮನೆ ಒಲೆಗೆ ಉರಿ ಹಾಕಲೆಂದಿಟ್ಟಿದ್ದ ಸೌದಿಯ ಕಡೆಗೆ ಅವನ ದೃಷ್ಟಿ ಹೋಯ್ತು. ಒಂದು ಸೌದೆ ತುಂಡನ್ನ ಕೈಗೆತ್ಕೊಂಡ. ನವೀನ ಅಪ್ಪ ಅಮ್ಮನ ಕಡೆಗೆ ಮುಖ ಮಾಡ್ದ. ಅವರು ಏನನ್ನೂ ಹೇಳದೆ ಹೋದ್ರು. ಅವರಿಗೂ ತಮ್ಮ ಮಗ ಕಷ್ಟಪಟ್ಟು ದುಡಿಯೋ ಹಾಗೆ ಆಗಿದ್ರೆ ಸಾಕಿತ್ತು. ಅದನ್ನು ನೋಡಿದ ಹುಡುಗನಿಗೆ ಹೆದರಿಕೆಯಾಗೋಯ್ತು. ತನ್ನ ಪರ ಯಾರೂ ಇಲ್ಲ ಅನ್ನಿಸ್ದಾಗ ಮೆಲ್ಲಗೆ ಚಾಪೆಯಿಂದ ಎದ್ದು ಕೂತ್ಕೊಂಡ. ಹೇಳ್ತೀಯೋ ಇಲ್ವೋ, ಹೇಳ್ದಿದ್ರೆ ಬಾಸುಂಡೆ ಬರೋ ಹಾಗೆ ಹೊಡಿಬೇಕಾಗತ್ತೆ ಅಂತ ಚಂದ್ರ ಹೇಳ್ದ. ಬೇಗ ಬೇಗೆದ್ದು ನವೀನ ಚಂದ್ರನನ್ನ ಹಿಂಬಾಲಿಸ್ಕೊಂಡು ಬಂದ. ಹೊರಗ್ ಬಂದ ನವೀನ ಎದುರಿಗೆ ಸಾಲಾಗಿ ನಿಂತಿದ್ದ ಜನರನ್ನ ನೋಡ್ದ. ಅವರಲ್ಲಿ ಮುದುಕರಿದ್ರು, ಮಕ್ಕಳ ತಾಯಂದರಿದ್ರು, ಬಸುರಿಯರಿದ್ರು. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಉರಿ ಬಿಸಿಲಲ್ಲಿ ನೀರಿಗಾಗಿ ಬಂದಿರೋ ಹೆಂಗಸರನ್ನ ನೋಡಿ ನವೀನನ ಒಳ ಮನಸ್ಸಿಗೆ ನೋವಾಗ್ಬಿಡ್ತು.
ಅವನು ಬೇಗ ಬೇಗನೆ ಬಾವಿ ಇದ್ದಲ್ಲಿಗೆ ನಡೆದ. ರಾಟೆಗೆ ಹುರಿ ಹಗ್ಗ ಬಿಟ್ಟು ಸರಸರನೆ ಬೆಂದಿಗೆಯಲ್ಲಿ ನೀರೆತ್ತಿ ಎಲ್ಲರ ಕೊಡಗಳಿಗೆ ನೀರು ತುಂಬಿಸಿದ. ಅರ್ಧ ಗಂಟೆಯಲ್ಲಿ ಅವನ ಕೆಲಸ ಮುಗಿದಿತ್ತು. ಆಳಕ್ಕಿದ್ದ ಬಾವಿಯ ನೀರನ್ನ ಬಹಳ ಸುಲಭದಲ್ಲಿ ಎತ್ತಿ ಪ್ರತಿಯೊಬ್ಬರ ಬೆಂದಿಗೆಗೂ ಸುರಿದಾಗ ಎಲ್ಲರಿಗೂ ಪರಮಾಶ್ಚರ್ಯವಾಗಿತ್ತು. ಹುಡುಗನಲ್ಲಿ ಶಕ್ತಿ ಇದೆ, ಅದನ್ನ ಸದುಪಯೋಗ ಪಡಿಸಿಕೊಳ್ಳದೆ ಸೋಮಾರಿಯಾಗಿ ಕಾಲ ಕಳೆದ ಇಷ್ಟು ದಿವಸ ಇನ್ನಾದರೂ ಬುದ್ಧಿ ಬಂದಿರಬಹುದು ಅಂತ ಅನ್ಕೊಂಡ್ರು. ಹಾಗವರು ಅವನು ಮಾಡಿದ ಕೆಲಸಕ್ಕೆ ಪ್ರತಿಫಲವಾಗಿ ನಿನಗೇನು ಬೇಕು ಅಂತ ಕೇಳಿದ್ರು. ನವೀನನಿಗೆ ಜೇನುತುಪ್ಪ ಅಂದ್ರೆ ತುಂಬಾ ಇಷ್ಟ ಮಕ್ಕಳ, ಹೀಗಾಗಿ ನನಗೆ ಜೇನುತುಪ್ಪ ತಂದುಕೊಡಿ ಅಂತ ಬಾಯಿಯನ್ನ ಚಪ್ಪರಿಸ್ತಾ ಅಂದ. ಹಾಗೆ ಆಗ್ಲಿ, ನಾಳೆ ನಾವು ಬರುವಾಗ ಜೇನುತುಪ್ಪ ತರ್ತೀವಿ ಅಂತ ಕೊಡ ಹೊತ್ಕೊಂಡು ಹೋದ್ರು. ಮರುದಿನ ಎಲ್ಲರ ಕೈಲೂ ಜೇನುತುಪ್ಪದ ಸೀಸೆ ಇತ್ತು. ಅಮ್ಮನ ಕೈಲಿ ದೋಸೆ ಮಾಡಿಸ್ಕೊಂಡು ಜೇನುತುಪ್ಪದ ಸವಿಯೊಂದಿಗೆ ದೋಸೆ ತಿಂದ ನವೀನಂಗೆ ಇನ್ಮುಂದೆ ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ ಜ್ಞಾನೋದಯವಾಯ್ತು. ಹೀಗೆ ಕೆಲಸ ಮಾಡ್ತಾ ಇದ್ರೆ ಹಳ್ಳಿ ಜನರು ಪ್ರತಿದಿನ ಜೇನುತುಪ್ಪ ತರ್ತಾರೆ ಅನ್ನೋ ಸತ್ಯ ಗೋಚರವಾಯ್ತು. ಎಷ್ಟು ಅಂತ ಜೇನುತುಪ್ಪ ತಿಂದಾನೋ, ತನಗೆಷ್ಟು ಬೇಕೋ ಅಷ್ಟನ್ನಿಟ್ಟುಕೊಂಡು ಉಳಿದದನ್ನ ಮಾರದ. ಹಣ ಕೈಗೆ ಸಿಕ್ತು. ನವೀನ ಅದನ್ನ ತಾಯಿಗೆ ಕೊಟ್ಟು ತಾನು ದುಡಿದದ್ದು ಅಂತ ಹೆಮ್ಮೆಯಿಂದ ಹೇಳ್ದ. ಮುಂದೆ ಹಳ್ಳಿಕರು ಅವನು ನೀರು ಸೇದಿಕೊಡ್ತಾ ಇದ್ದರಿಂದ ಅದಕ್ಕೆ ಪ್ರತಿಫಲವಾಗಿ ತಾವು ಬೆಳೆದಿದ್ದ ದವಸ ಧಾನ್ಯಗಳನ್ನ ತಂದುಕೊಡತೊಡಗಿದ್ರು. ಇವೆಲ್ಲ ಯಾಕೆ ತಂದುಕೊಡ್ತೀರಿ ಅಂತ ನವೀನ ಕೇಳ್ತಾ ಇದ್ದ. ನೀನು ನಮಗೆಲ್ಲ ನೀರನ್ನ ಸೇದ್ಕೊಡ್ತೀಯ, ನಮ್ಮ ಶ್ರಮವನ್ನ ನೀಗುವಂತೆ ಮಾಡಿದ್ದೀಯ, ಅದಕ್ಕೆ ಪ್ರತಿಫಲವಾಗಿ ನಾವೇನ್ ಕೊಡೋದು ಬೇಡವೆ, ಸಂಭಾವನೆಯಾಗಿ ನಾವಿದನ್ನ ನಿನಗೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಅವರು ತಂದ್ಕೊಡ್ತಾ ಇದ್ದ ದವಸ ಧಾನ್ಯಗಳು ತಿಂಗಳ ಖರ್ಚಿಗೆ ವಿನಿಯೋಗವಾಗಿ ಮತ್ತೂ ಮಿಕ್ತಾ ಇದ್ವು. ಮಿಕ್ಕಿದ್ದನ್ನ ನವೀನ ಮಾರ್ತಾ ಇದ್ದ. ಇದರಿಂದಾಗಿ ಸ್ವಲ್ಪ ದಿವಸದಲ್ಲೇ ನವೀನ ಆರ್ಥಿಕವಾಗಿ ಬೆಳೆದು ಬಿಟ್ಟ. ತನ್ನಲ್ಲಿದ್ದ ಸಂಪತ್ತಿನಲ್ಲಿ ತೀರಾ ಬಡತನದಲ್ಲಿರೋರಿಗೆ ದಾನ ಮಾಡೋ ಬುದ್ಧಿ ಅವನಿಗೆ ಬಂತು. ಮುಂದೆ ಮದುವೆನೂ ಆಗಿ ಸಂಸಾರಸ್ಥನಾದ. ಯಾರೇ ಒಬ್ಬರ ಶಕ್ತಿಯನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾದ್ರೆ ಅಥವಾ ವಿದ್ಯಾಬಲದಿಂದ ಬುದ್ಧಿಬಲದಿಂದ ಬೆಳಿಬೇಕಾದ್ರೆ ಮತ್ತೊಬ್ಬರ ಬೆಂಬಲ ಬೇಕು. ನವೀನನ್ಗೆ ಸಿಕ್ಕಿದ್ದು ಹಳ್ಳಿಗರ ಬೆಂಬಲ. ಇದರಿಂದಾಗಿ ಅವನಲ್ಲಿ ಜ್ಞಾನೋದಯವಾಯಿತು. ನೋಡುತ್ತಿರಲ್ಲ ಮಕ್ಕಳ, ಶಕ್ತಿ ಅನ್ನೋದನ್ನ ದೇವರು ಎಲ್ರಿಗೂ ಕೊಟ್ಟಿರ್ತಾನೆ, ಆದರೆ ಅದರ ಸದ್ಬಳಕೆ ಆಗಬೇಕು. ಸೋಮಾರಿಗಳ ಹಾಗೆ ಊಟ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಕಾಲ ಕಳೆದ್ರೆ ಅಂತಹ ಜೀವನಕ್ಕೆ ಯಾವ ಅರ್ಥನೂ ಇರೋದಿಲ್ಲ. ಇದನ್ನರಿತು ಬಾಳೋಣ ಅಲ್ವಾ? ನೋಡಿದ್ರ ನವೀನ ಹೇಗೆ ಪಾಠ ಕಲಿತಾ ಅಂತ? ಏನಿದು ಒಗ್ಗರಣೆ ಘಮಘಮ ಅಂತಿದೆ? ಓ, ಮೋಸ್ಟ್ಲಿ ಅಮ್ಮ ಒಗ್ಗರಣೆಗೆ ಕರಿಬೇವು ಹಾಕಿರ್ಬೇಕು. ಇವತ್ತು ಏನ್ ಅಡ್ಗೆ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ನೀವು ಅಷ್ಟರಲ್ಲಿ ಕರಿಬೇವಿನ ಬಗ್ಗೆ ಮಾಹಿತಿ ತಿಳ್ಕೊಂಡ್ ಬನ್ನಿ. ನನ್ನಮ್ಮ ಬೊಂಬಾಟಾಗಿ ಅಡ್ಗೆ ಮಾಡ್ತಾಳೆ. ಅವಳು ಮಾಡೋ ಎಲ್ಲ ಅಡ್ಗೆನು ನಂಗೆ ತುಂಬಾ ಇಷ್ಟ, ಆದ್ರೆ ಅಡ್ಗೆಗೆ ಕರಿಬೇವು ಹಾಕೋದ್ ಮಾತ್ರ ನಂಗೆ ಇಷ್ಟಾನೇ ಆಗಲ್ಲ. ಅಯ್ಯೋ, ನಿನ್ನ ಕರಿಬೇವು ಅಂದ್ರೆ ಅಡ್ಗೆ ರುಚಿಯನ್ನ ಹೆಚ್ಚು ಮಾಡುತ್ತೆ ಕಣೆ. ನಿಂಗ್ ಗೊತ್ತಾ, ತನ್ನ ನೈಸರ್ಗಿಕ ಘಮದಿಂದಲೇ ಫೇಮಸ್ ಆಗಿರೋದಕ್ಕೆ ನಮ್ಮಲ್ಲಿ ಅಡ್ಗೆಗೆ ಬಳಸ್ತಾರೆ. ಓಹೋ, ಬರೀ ಸ್ಮೆಲ್ ಬರೋದಕ್ಕೆ ಯಾಕೆ ಹಾಕ್ಬೇಕು? ಕರಿಬೇವನ ತಿಂದ್ರೆ ಒಳ್ಳೇದಿದ್ರೆ ಚೆನ್ನಾಗಿರೋದು ನೋಡು. ಅಯ್ಯೋ ಮಂಕೆ, ನಿಂಗೆ ಕರಿಬೇವಿನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕರಿಬೇವು ಸಾಕಷ್ಟು ಉತ್ತಮ ಅಂಶಗಳನ್ನ ಹೊಂದಿದೆ. ನಾವು ಊಟದಲ್ಲಿ ಕರಿಬೇವಿನ ಎಲೆ ಸಿಕ್ಕಿದ್ರೆ ಪಕ್ಕಕ್ಕಿಡ್ತೀವಿ ಅಲ್ವಾ? ಹಾಗೆ ಮಾಡ್ಬೇಡಿ ಅಂತಾರೆ ಡಾಕ್ಟರ್ಸ್. ಡಾಕ್ಟರ್ಸ್ ಹೇಳಿದ್ದಾರೆ ಅಂದ್ರೆ ಏನಾದ್ರೂ ಇದ್ದೇ ಇರುತ್ತೆ. ನಿಂಗೇನಾದ್ರೂ ಗೊತ್ತಿದ್ರೆ ನಂಗೊಂಚೂರು ಹೇಳೋ. ಕೇಳು ಹಾಗಾದ್ರೆ. ಕರಿಬೇವು ಅನ್ನೋದು ದಕ್ಷಿಣ ಭಾರತದ ಶೈಲಿಯಲ್ಲಿ ಹೆಚ್ಚು ಬಳಕೆ ಆಗೋ ಒಂದು ಸಸ್ಯದ ಎಲೆ. ತುಂಬಾ ರುಚಿ ಇಲ್ಲ ಅಂದ್ರೂ ಕೂಡ ಅಡುಗೆಗಳಲ್ಲಿ ಬೇಕೇ ಬೇಕು. ಚಿತ್ರಾನ್ನ, ಸಾಂಬಾರ್, ಪಲ್ಯಗಳಲ್ಲಂತೂ ತೀರಾ ಕಾಮನ್ ಆಗಿ ಕಾಣಿಸೋ ಎಲೆ ಅಂದ್ರೆ ಕರಿಬೇವು. ಓಹೋ, ಹೌದಲ್ವಾ? ಮತ್ತೆ ಇದನ್ನ ನಾವು ಬಳಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ? ಸಾಮಾನ್ಯವಾಗಿ ಎಲ್ಲರಿಗೂ ಕಫದ ಸಮಸ್ಯೆ ಇರುತ್ತಲ್ವಾ, ಅದನ್ನ ಕರಿಬೇವು ಕಂಟ್ರೋಲ್ ಮಾಡುತ್ತೆ. ಹಾಗೆ ಪಿತ್ತ ಆಗೋದನ್ನೆಲ್ಲ ನಿಯಂತ್ರಿಸೋ ಗುಣ ಕರಿಬೇವಲ್ಲಿದೆ. ಜೊತೆಗೆ ಬೇಕಾಗಿರೋದನ್ನ ಬೇಡದಿರೋದನ್ನೆಲ್ಲ ತಿಂದು ಹೊಟ್ಟೆ ಕೆಟ್ಟು ಬೇದಿಗಿದಿ ಶುರುವಾಗುತ್ತಲ್ವಾ, ಅದನ್ನೆಲ್ಲ ಬಂದ್ ಮಾಡೋ ತಾಕತ್ ಕರಿಬೇವಲ್ಲಿದೆ. ಹಾಗೆ ಮಲಬದ್ಧತೆಗೂ ಕೂಡ ತುಂಬಾ ಇಫೆಕ್ಟಿವ್ ಗೊತ್ತಾ? ಓಹೋ, ಹೊಟ್ಟೆ ಕೆಟ್ಟಾಗ ಬೇವು ರಾಮಬಾಣ ಅನ್ನೋ. ಅಷ್ಟೇ ಅಲ್ಲಮ್ಮ, ಈಗ ತುಂಬಾ ಜನರಿಗೆ ಬೊಜ್ಜಿನ ಸಮಸ್ಯೆ ಇರ್ತಲ್ವಾ, ನೋಡಕ್ಕೆ ಡುಮ್ ಡುಮ್ ಇರ್ತಾರಲ್ವಾ, ನನ್ನ ಹಾಗೆ ಸ್ಲಿಮ್ ಆಗ್ಬೇಕು ಅಂತ ಯೋಚಿಸೋರಿಗೆಲ್ಲ ಕರಿಬೇವು ಸೂಪರ್ ಔಷಧ. ಕರಿಬೇವಿಗೆ ನಮ್ಮ ದೇಹದ ಅನಾವಶ್ಯಕ ಬೊಜ್ಜನ್ನ ಕರಗಿಸೋ ಶಕ್ತಿ ಇದೆ. ಹಾಗಾದ್ರೆ ನಾನು ದಪ್ಪ ಆದ್ಮೇಲೆ ಕರಿಬೇವಿನ ಎಲೆಗಳನ್ನ ತಿನ್ಬೇಕು ಅನ್ನೋ? ಹ್ಞೂ, ಮೊದಲು ದಪ್ಪ ಆಗು, ಅದ್ಬಿಡು. ಈಗೆಲ್ಲ ಎಲ್ಲಾ ಕಡೆ ತೀರಾ ಕಾಮನ್ ಆಗಿ ಕಾಣಿಸ್ಕೊಳ್ಳೋ ಮಧುಮೇಹ ಇದೆಯಲ್ಲ,
ಆ ರೋಗವನ್ನು ಕೂಡ ಕರಿಬೇವು ತಡೆಗಟ್ಟಬಲ್ದು. ಆಯುರ್ವೇದ ಚಿಕಿತ್ಸೆಯಲ್ಲಿ ಸಾಕಷ್ಟು ಕಡೆ ಕರಿಬೇವನ್ನ ಬಳಸ್ತಾರೆ. ಇದು ಈಗಲ ಮರೈತಿ, ತುಂಬಾ ಹಿಂದಿನಿಂದಲೂ ನಡೆದು ಬಂದ ಪದ್ಧತಿ. ಓಹೋ, ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಸಸ್ಯಗಳು ಇರ್ತವೆ ಅಲ್ವಾ? ಅಯ್ಯೋ ಹಾಗಲ್ವೇ, ಔಷಧೀಯ ಗುಣಗಳನ್ನ ಹೊಂದಿರೋದು ಮಾತ್ರ ಆಯುರ್ವೇದದಲ್ಲಿ ಬಳಸ್ತಾರೆ. ಅದ್ ಬಿಡು, ಈಗ ಅಕ್ಕಿಗಳಿಗೆ ಹುಳ ಆಗುತ್ತೆ ನೋಡಿದ್ಯಾ? ಹ್ಮ್, ನೋಡಿದ್ದೀನಿ. ಆ ಹುಳಗಳನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅಕ್ಕಿ ಇಡೋ ಜಾಗದಲ್ಲಿ ಕರಿಬೇವಿನ ಎಲೆಗಳನ್ನ ಇಡಬೇಕು. ಹಸಿಯಾದ ಕರಿಬೇವಿನ ಎಲೆಗೆ ಬೆಂಕಿಯನ್ನ ಹಾಕಿ ಅಲ್ಲಿ ಉತ್ಪತ್ತಿಯಾಗೋ ಹೊಗೆಯನ್ನ ಮನೆ ತುಂಬಾ ಹರಡು. ಆ ತರ ಮಾಡಿದ್ರೆ ರಾತ್ರಿ ಬಂದು ಜೀವ ತಿನ್ನೋ ಸೊಳ್ಳೆಗಳ ಕಾಟವೇ ಇರೋಲ್ಲ. ಹಾಗೆ ನೊಣಗಳನ್ನ ಕೂಡ ನಿಯಂತ್ರಿಸುವ ಶಕ್ತಿ ಕರಿಬೇವಿಗಿದೆ. ಕೀಟಕ್ಕೆ ಕಾಟ ಕೊಡೋ ಖತರ್ನಾಕ್ ಗಿಡ ಅನ್ನೋ. ಹೌದು, ಹಾಗೆ ಕರಿಬೇವಿನ ಸೊಪ್ಪುಗಳ ಮೂಲ ಭಾರತ ಅಥವಾ ಶ್ರೀಲಂಕಾ ಅನ್ನೋ ಗೊಂದಲ ಇದೆ. ಶ್ರೀಲಂಕಾದ ಅಡುಗೆಗಳಲ್ಲೂ ಕೂಡ ಕರಿಬೇವನ್ನ ಹೆಚ್ಚಾಗಿ ಬಳಸ್ತಾರೆ. ಹಾಗೆ ಕರಿಬೇವಿಗೆ ಚಿಕ್ಕ ಚಿಕ್ಕ ಬೆಳ್ಳನೆಯ ಹೂಗಳಿದ್ರೆ ಕಪ್ಪು ಮತ್ತು ಕೆಂಪು ಬಣ್ಣದ ಹಣ್ಣುಗಳು ಬಿಟ್ಟಿರ್ತವೆ. ಅಬ್ಬಾ, ಇವತ್ತು ಎಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟೆ ಗೊತ್ತಾ? ಎಲ್ಲಾ ಮಾಹಿತಿ ಯೂಸ್ಫುಲ್ ಆಗಿದ್ವು. ಈ ಖುಷಿಗೆ ನಿಂಗೆ ಕರಿಬೇವು ತಿನ್ನಿಸ್ಲೇಬೇಕು ನೋಡು. ಓಯ್, ನೀನ್ ತಿನ್ಸಿದ್ರು ಆಶ್ಚರ್ಯವಿಲ್ಲ ನೋಡು. ಸರಿ, ನಾನ್ ನಿಂಗೆ ನಾಳೆ ಸಿಗ್ತೀನಿ. ಕಣೋ, ಬಾಯ್ ಬಾಯ್. ಸೋಮಾರಿ ನವೀನ ಶ್ರಮಜೀವಿ ನವೀನನಾದ ಕಥೆಯನ್ನ ಕೇಳಿಯಾಯ್ತು, ಜೊತೆಗೆ ಕರಿಬೇವಿನ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕಲೆ ಹಾಕಿಯಾಯ್ತು. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಇನ್ನೊಂದು ಚಂದದ ಕಥೆ ಮತ್ತು ಉಪಯುಕ್ತ ಮಾಹಿತಿ ಹೊತ್ತು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ತಂದನ್ನಾನಿ ತಾನಾನಾ.